ಭೂಮಿ ಮೇಲೆ ಜೀವನ ಆಧಾರ ಮಾಡೋದು ನಾವು ಅದರ ಮೇಲೆ ರೀ ಭೂಮಿ ಮೇಲೆ ಆ ಭೂಮಿ ತಾಯಿ ಇಲ್ಲ ಅಂದ್ರೆ ನಮಗೆ ಏನು ಮಾಡಕಲ್ಲ ನಾವು ಈಗ ದೇಶಕ್ಕೆ ನೋಡ್ತಿದ್ದಾರೆ ಉಣವರು ಜಾಸ್ತಿ ಆಗಿಬಿಟ್ಟರು ಮಾಡೋರು ಏನು ಕಮ್ಮಿ ಆಗಿಬಿಡಕತ್ತರು ಭೂಮಿ ತಾಯಿಗೆ ದುಡಿದಿವನಕ ಪ್ರತಿಫಲ ಕೊಟ್ಟೆ ಕೊಡ್ತ ಕೊಳ್ಳಲ್ಲ ಅಂದ್ರೆ ಆಗೋದಿಲ್ಲ ಅದು ಲಾಸ್ ಲಾಭ ಲಾಸ್ಟ್ ಗೆ ಅದು ಫಸ್ಟ್ ನಾವು ಮಾಡೋದು ಮಾಡ್ಬೇಕು ಬಡ್ಡಿ ರೋಗ ಬಂತಂದ್ರೆ ಏನಾಗಿಬಿಡುತ್ತೆ ಅಂತಂದ್ರೆ ಬಡ್ಡಿ ರೋಗ ಬಂದು ಎಲ್ಲ ಇಲ್ಲಿ ಇದ್ದಕ್ಕಂತ ಈ ಪ್ಲಾಂಟ್ ಏನು ಇರ್ತಲ್ಲ ಪ್ಲಾಂಟ್ ಎಲ್ಲ ಕೊಳ್ತ ಹೋಗುತ್ತೆ ಕೊಳ್ತ ಹೋಗಿದ ಮೇಲೆ ಇನ್ನ ಏನು ಇರ್ತರೆ ಆಮೇಲೆ ತೆನೆ ಹೊರಗೆ ಬರೋದಿಲ್ಲ ತೆನೆ ಹೊರಗೆ ಬಂದ್ರೆ ಕೂಡ ಸಣ್ಣ ತೆನೆ ಆಗಿಬಿಡುತ್ತೆ ಇಳುವರಿ ಕಡಿಮೆ ಆಗುತ್ತೆ ಫಸ್ಟ್ ಗೆ ಅಂತ ಕಾಣಗಿಲ್ಲ ತೆನೆ ಬಿಚ್ಚು ಆಲ್ ತುಂಬೋಸ್ನಾಗ ಆವ ಕಾಣ್ತದೆ ಬಡ್ಡಿ ರೋಗ ಅಂದ್ರೆ ಆವ ಕೊಡ ರೋಗ ಅಂತಾರೆ ನಾವು ಅದೆಲ್ಲ ಒಳಗಿನಿಂದ ಏನು ಇರಗಿಲ್ಲ ಹಿಂಗ ಇಟ್ಕಂದ್ರೆ ಹಾಗೆ ಬಗ್ಗ ಬಿಡ್ತದೆ ಬಿಪಿ ಹೆಚ್ಚಾಗಿ ಬರೋದು 45 ರಿಂದ 60 ದಿವಸ ತೊಳಗನ ಅದು ನಮ್ಮ ನೆಲ್ಲಿನ ಬಟ್ಟೆಗಳ ಅದು ರಸ ಹೀರಿಕೆಸಿ ಎಲ್ಲ ಬೆಳ್ಳಗೆ ಆಗಂಗ ಮಾಡ್ತೈತೆ ಅದು ಏನು ಮಾಡ್ಬಿಡುತ್ತೆ ತೆನೆ ಹೋಗೇದ್ರೂ ಕೂಡ ಪೂರ್ತಿ ಹೋಗೇದಿಲ್ಲ ಆಲ್ ತುಂಬಕನದು ಕಟ್ ಆಗಿಬಿಡುತ್ತೆ ಆಲ್ ತುಂಬಕನದು ಕಟ್ ಆಗಿಬಿಟ್ರೆ ಆಟೋಮ್ಯಾಟಿಕ್ ಇಳುವರಿ ಕಡಿಮೆ ಆಗಿಬಿಡುತ್ತೆ ಆಮೇಲೆ ಬಟ್ಟೆ ಕೊಳೆ ರೋಗ ಸಮಯಕ್ಕೆ ಏನು 45 ರಿಂದ 60 ದಿವಸ ತೊಳಗೆ ಬರ್ತೈತೆ लास्ट इयर ऐनंद्रे नानु फेक्सलोनु मत्तु गेलिलियो सेपरेट सेपरेट आगि नानु यूज माडिद्दे ई वर्ष कंपनी अवरु बंदु एनु हेळिद्रु अंद्रे अवेरडु कूजि पडिद्रे भाळ चलो अंत हेळिद्रु अदर सोले नानु एनु माडिद्दे एरडु कूडि ओडिद्रे नम्म लेबर खर्चुनु कम्मि आगुत्ते अंत अंद कसि एरडु कूडि फेक्सलोनु मत्तु गेलिलियो एरडु कूडिनु उपयोग माडिद्दे इवेरडन्न 45 दिवसद मेल्पट्टु नावु कूडिसि ओडिदाग एनागुत्ते अंद्रे ಒಂದು ಮೂರು ನಾಲ್ಕು ದಿವಸದೊಳಗೆ ನಮಗೆ ಹೊಲಗಳು ಅಚ್ಚಗ ಗದ್ದೆ ಕಾಣಕಸ್ತೈತೆ ಆಮೇಲೆ ಬಡ್ಡಿಗಳು ಒಂದೇ ಸಲಕ ಸಮಾನಾಂತರವಾಗಿ ಬರ್ತಾವ ಬಡ್ಡಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂದಾವ ಬಂದ ಕೈಸಿ ಸ್ಟ್ರಾಂಗ್ ಆಗಿ ಬಡ್ಡೆ ಏನಂದ್ರೆ ಫೆಡಸ್ ಫೆಡಸ್ ಆಗಿ ಬರೋದ್ರಿಂದ ಅದಕ್ಕೆ ಯಾವುದೇ ಹುಳುಗಳು ಬಂದಿಲ್ಲ ಗದ್ದೆಲ್ಲಿಗೆ ಸಾಯಂಕಾಲ ಓತಿದ್ರೆ ಗಾಳಿ ಬೀಸುವಾಗ ಗದ್ದೆ ಎಲ್ಲ ನೆಲ್ಲು ಎಲ್ಲ ತುಂಬಕೊಂಡು ಬೇಸು ನಮಗೆ ಕಾಣದು ಎಲ್ಲ ಅದು ನೋಡ್ತಿದ್ರೆ ಗದ್ದೆಲ್ಲ ಅಲ್ಲೇ ಇರಬೇಕು ಅನ್ನೋದಂಗ ಆಗ್ತದೆ ನಮಗೆ ಎಕ್ಸಲಾನು ಗೆಲ್ಲಲಿ ಏ ಓಡಿದಂತ ಗದ್ದೆ ಹೆಂಗೈತಲ್ಲ ಅಂತ ಅವರು ಗದ್ದೆ ಮಾಡಕ ವ್ಯವಸಾಯ ಮಾಡಕ ಬರಲಾರದರು ಕೂಡ ಕೇಳಿ ಇದೇನಪ್ಪ ಗದ್ದೆ ಹೆಂಗೈತೆ ಆ ಗದ್ದೆ ಏನು ಹೆಂಗೈತೆ ಅಂತ ಕೇಳ್ತಿದ್ರು ಪ್ರತಿ ದಿವಸಕ್ಕೆ ಗ್ರೀನ್ ಆಗಿ ಹಚ್ಚಿಗೆ ಹಾಕಿ ಅಂತ ಓದ್ತಿದ್ರು ಓಕೆಸಿ ಒಂದೇ ಸಲಕ ಎಲ್ಲ ತೆನೆಗಳು ಬಡಿಗಳು ಒಂದೇ ಸಲಕ ಬರ್ತಾವ ಒಂದೇ ಸಲಕ ಬಂದಾಗ ಏನಾಗ್ತಂದ್ರೆ ಹಾಲು ಒಂದೇ ಸಲಕ ತುಂಬಿ ಒಂದೇ ಸಲಕ್ಕೆ ಇಳುವರಿ ಹೊರಗೆ ಬರೋದು ಕಾಳು ಹೊರಗೆ ಬರೋದ್ರಿಂದ ನಮಗೆ ಇಳುವರಿ ಹೆಚ್ಚಾಗ್ತೈತೆ ಒಂದು ಎಕರೆಗೆ 10 8 ರಿಂದ 10 ಚೀಲ ಈ ಪ್ರಕಾರ ಇಳುವರಿ ಹೆಚ್ಚು ಬಂದೈತೆ ಬೆಳೆ ಚೆನ್ನಾಗಿದ್ದರೆ ಅಲ್ರಿ ಎಲ್ಲ ನಮಗೆ ಬೇಸಿರ್ತವೆ ಅದರ ಸಲುವಾಗಿ ಬೆಳೆ ಚೆನ್ನಾಗಿನೇ ನೋಡ್ಕೋಬೇಕು ಮನೆ ಮಕ್ಕಳು ಹಂಗೆ ನೋಡ್ಕೊಂತವೋ ಬೆಳೆನ ಹಂಗೆ ನೋಡ್ಕೋಬೇಕು ಅದರ ಸಲುವಾಗಿ ಎಣ್ಣೆ ಯಾವುದು ಯಾವ ಟೈಮ್ಗೆ ಹೊಡಬೇಕು ಆ ಟೈಮ್ಗೆ ಎಣ್ಣೆ ಹೊಡಬೇಕು ಗೊಬ್ಬರ ಹಾಕಬೇಕು ಆಮೇಲೆ ದಿವಸ ದಿವಸ ಹೋಗಿ ನೋಡ್ಕೊಂತದ್ರೆ ಗದ್ದೆ ಚೆನ್ನಾಗಿರ್ತದೆ ಎಲ್ಲವನ್ನ ಈಗ ನಮ್ಮ ಆಲ್ಮೋಸ್ಟ್ ಆಲ್ ನಮ್ಮ ಕ್ಯಾಂಪ್ನಾಗ 95% ಎಲ್ಲರೂ ಈ ಫೆಕ್ಸಲಾನು ಗೆಲಿಲಿವೆ ಓಡಿದ್ರು ನಾವು ಎಲ್ಲರೂ ಹೇಳಿಂಗ್ ಬೇಸ್ ಬಂದವರು ನಮ್ಮ ಕ್ಯಾಂಪ್ ಕೊರಿಟೇವ ಕಂಪನಿಯವರ ಫೆಕ್ಸಲಾನ್ ಏನಂದ್ರೆ ಪ್ರತಿಯೊಬ್ಬ ರೈತರಿಗೆ 2 ವರ್ಷದಿಂದ ಇದು ಒಳ್ಳೆಯ ಮದ್ದು ಔಷಧ ಅಂತಂದು ಪರಿಚಯ ಆಗಿದೆ ಆ ಪರಿಚಯ ಸಂಗಟ ಗೆಲಿಲಿವೆ ಏನಂದ್ರೆ ಇದು ಶಿಲೀಂದ್ರ ನಾಶಕ ಅವೆರಡನ್ನು ಕೂಡಿಸಿ ಹೊಡೆದ್ರು ಇನ್ನೂ ನಮಗೆ ರೈತರಿಗೆ ಏನಂದ್ರೆ ಅತಿ ಅದ್ಭುತವಾದ ಒಂದು ಇಳುವರಿ ತೆಗೆಯಕ ನಮಗೆ ಕಾರಣ ಆಗ್ತೈತೆ ಆ ಬೆಳೆ ಏನಂದ್ರೆ ಭೂಮಿ ತನ್ನ ಶಕ್ತಿ ಮೀರಿ ನಮಗೆ ಇಳುವರಿ ಕೊಡ್ತೈತೆ ಒಂದು ಎಕರೆಗೆ 8 10 ಚೀಲ ಬರ್ತೈತೆ ಕಾಸ್ಟ್ ಮುಖ್ಯ ಅಲ್ಲ ಇಲ್ಲಿ ಮೇನ್ ರಿಸಲ್ಟ್ ಚೆನ್ನಾಗಿತ್ತು ಅಂತಂದ್ರೆ ಕಂಪನಿ ಆಗಲಿ ಇನ್ನೊಂದು ಆಗಲಿ ಯಾವದೇ ಕಂಪನಿ ಆಗಲಿ ರಿಸಲ್ಟ್ ಚೆನ್ನಾಗಿರಬೇಕು ಅದರಿಂದ ರೈತರಿಗೆ ಲಾಭ ಇತ್ತೀಚೆಗೆ ಕೋಟೆವರ ಕಂಪನಿ ಕಡೆಯಿಂದ ಫೆಕ್ಸಲಾನ್ ಮತ್ತು ಗೆಲಲಿವೆ ಎರಡು ಎಣ್ಣೆ ನಾನು ತಗೊಂಡ ಮೇಲೆ ನನ್ನ ಬ್ಯಾಂಕ್ ಖಾತೆಗೆ 110 ರೂಪಾಯಿ ಪ್ರತಿ ಎಕರೆಗೆ ಆ ಒಂದು ಕಂಪನಿಯವರು ಕ್ಯಾಶ್ ಬ್ಯಾಕ್ ಮುಖಾಂತರ ನಾನು ಕೊಟ್ಟ ಮೇಲೆ ನನಗೆ 110 ರೂಪಾಯಿ ಯಾವುದಕ್ಕೂ ಉಪಯೋಗ ಚಿಕ್ಕಪುಟ್ಟ ಎಣ್ಣೆ ಖರೀದಿ ಮಾಡೋದಾಯಿತು ಕೂಲಿ ಲೇಬರ್ ಚಾರ್ಜ್ ಕೊಡೋದಾಯಿತು ಇಂತೆಲ್ಲ ಸಣ್ಣ ಸಣ್ಣ ಕೆಲಸಗಳಿಗೆ ಬಹಳಷ್ಟು ಉಪಯೋಗ ಮಾಡಿಕೊಟ್ರು ಆ ಒಂದು ಕಂಪನಿಯವರು ನಾನು ಬೆಳೆದಿದ್ದ ನೆಲ್ಲು ಒಂದು 10 ಮಂದಲ್ಲ 100 ಮಂದಿ ನಮ್ಮ ಬೆಳೆದಿದ್ದ ನೆಲ್ಲು ತಿಂತಾರೆ ಅವು ಊಟಕ್ಕೆ ನಾನು ಹಾಕಿದ ಅಂತ ತುಪ್ಪ ನಮಗೆ ಇರ್ತದೆ ಅದರ ಸಲುವಾಗಿ ನಾವು ಗದ್ದೆ ಮಾಡ್ತೀವಿ ನಾವು ಸೈನ್ಸು ಟೆಕ್ನಾಲಜಿ ನಮಗೆ ಅನುಕೂಲ ಮಾಡಿಕೊಟ್ರೆ ನಾವು ವ್ಯವಸಾಯ ಮಾಡೋಕ್ಕೆ ಕಷ್ಟಪಡೋಕ್ಕೆ ರೆಡಿ ಇದ್ದೀವಿ ಈ ಒಂದು ಸ್ಕೀಮಿಂದ ಒಳ್ಳೆಯ ಕ್ಯಾಶ್ ಬ್ಯಾಕ್ ಬಂತು ಒಳ್ಳೆಯ ಪ್ರಾಡಕ್ಟನ್ನು ಉಪಯೋಗಿಸಿದೆ ಅದಕ್ಕೆ ಇಳುವರಿಯನ್ನು ಪಡೆದಿದೆ ಇದಕ್ಕಿಂತ ಇನ್ನೇನು ಬೇಕು ಆ ಕಂಪ್ನಿಯಿಂದ ನಮಗೆ ನಂಬಿಕೆ ಐತೆ ಅವರು ಯಾವ ಎಣ್ಣೆ ತಮ್ಮಂದು ಕೊಟ್ಟಿದ್ರು ನಮಗೆ ಗದ್ದೆಗಂತ ಹಾಕೋಕ್ಕೆ ನಾವು ರೆಡಿ ನಮ್ಮ ರೈತ ಸಹೋದರರಲ್ಲಿ ಈಗ ನಾನು ವಿನಂತಿಸಿಕೊಳ್ಳೋದೇನೆಂದರೆ ನಿಮ್ಮಿರ್ತಕ್ಕಂಥ ಭೂಮಿಯೊಳಗೆ ಒಂದು 25%ನ ಈ ಎರಡು ಪ್ರಾಡಕ್ಟ್ಗಳು ಉಪಯೋಗ ಮಾಡಿರಿ ಉಪಯೋಗ ಮಾಡಿ ಆ ಬೆಳೆಯೊಳಗಳ ವ್ಯತ್ಯಾಸವನ್ನು ನೀವೇ ನೋಡಿ ನೀವೇ ಮುಂದೆ ತೀರ್ಮಾನವನ್ನು ಮಾಡಿಕೊಳ್ಳಿ